ವರ್ಷ ನಾಯಕರ ಜೊತೆ ಮಾತಾಡಿದಿರಾ ಜೆಡಿಎಸ್ ನವರ ಜೊತೆ ಸಂಪರ್ಕ ಇದೆ ಸೋ ಈ ಟೈಮಲ್ಲಿ ಹೇಗಿದೆ ನಾನು ಪಕ್ಷ ನಂಬಿದಿನಿ ನಾನು ಯಾರ ಜೊತೆನೂ ಮಾತಾಡಿಲ್ಲ ಎಲ್ಲ ಪಕ್ಷ ತೀರ್ಮಾನಕ್ಕೆ ನಾನು ಬದಲಾಗಿರ್ತೀನಿ ಅಷ್ಟೇ ಸೀನಿಯಾರಿಟಿ ಗಮನಿಸೋದಾದ್ರೆ ನೀವು ಬಿಜೆಪಿ ಯಲ್ಲಿ ಸೀನಿಯರ್ ಇದ್ದೀರಿ ಕಾರ್ಪೊರೇಷನ್ ಕೌನ್ಸಿಲ್ ಒಳಗಡೆ ಸೀನಿಯರ್ ಇದ್ದೀರಾ ಅಗರ ನಿಮ್ಮ ಅವಕಾಶ ಸಿಗಲಿ ಅಂತ ಬಯಸ್ತಿದ್ರೆ ಹೇಗೆ ಅಲ್ಲ ಅದೆಲ್ಲ ಸಹಜ ಅಲ್ವಾ 25 ವರ್ಷದಿಂದ ಬರಿ ನಗರಪಾಲಿಕೆಯಿಂದನೆ ಬರ್ತಾ ಇದ್ದೀನಿ 5 ಟರ್ಮಲ್ಲಿ ಕಾರ್ಪೊರೇಷನ್ ಗೆ ಕಾಂಟೆಸ್ಟ್ ಮಾಡಿರೋಳು ಸೋಲು ಗೆಲುವುಗಳ ಮಧ್ಯನೇ ಬರ್ತಾ ಇರೋದ್ರಿಂದ ಆಸೆ ಪಡೋದು ಸಹಜ ಮತ್ತೆ ನಾನು ಮುಂದೆ ಎಲೆಕ್ಷನ್ ಫೇಸ್ ಮಾಡೋಕೆ ಇಷ್ಟ ಇಲ್ಲ ಅದರಿಂದ ನಾನು ನಮ್ಮ ಅಧ್ಯಕ್ಷರಲ್ಲಿ ಮತ್ತೆ ಹಿರಿಯರಲ್ಲಿ ಕೇಳ್ಕೊಂಡಿರೋದು ನನಗೊಂದು ಅವಕಾಶ ಮಾಡ್ಕೊಡಿ ಅಂತ ಅಷ್ಟೇನೆ ಕಣ್ಣೀರ್ ಬರುತ್ತೆ ಸಂತೋಷಕ್ಕೂ ಬರುತ್ತೆ ದುಃಖಕ್ಕೂ ಬರುತ್ತೆ ಏನು ಮಾಡಕಾಗುತ್ತೆ ತುಂಬಾ ನೋವಾಗುತ್ತೆ ಕಣ್ಣೀರ್ ಬರುತ್ತೆ ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ ಮೀಟಿಂಗ್ ಬರ್ತೀನಿ ಅಲ್ಲಿ ಏನು ಹೇಳ್ತಾರೆ ಕೇಳ್ತೀನಿ ಅಷ್ಟೇ ಮತ್ತು ನಾನು ಆಸೆನೇ ಇಟ್ಕೊಂಡಿಲ್ಲ ನಿರಾಸೆನೂ ಆಗಿಲ್ಲ ಈ ಸರ್ತಿ ಕಳೆದ ಬಾರಿ ಅಂತ ಆದಂತ ಏನು ಮೂರು ಸಂಕಟಕ್ಕೆ ದೂರದಂತ ಸನ್ನಿವೇಶ ಏನಿತ್ತು ಅತ್ತರ ಸನ್ನಿವೇಶ ಮತ್ತೆ ಆಗಲ್ಲ ಅಂತ ಬಯಸ್ತಿದ್ದೀರಾ ಖಂಡಿತ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇದ್ದರೆ ಏನು ಆಗಲ್ಲ ಮತ್ತೆ ನಮ್ಮ ಪಕ್ಷದ ಬೆಂಬಲ ಇದೆ ಕಾರ್ಪೊರೇಟರ್ಸ್ ಬೆಂಬಲ ಇದೆ ಅದರಿಂದ ಧೈರ್ಯವಾಗಿರ್ತೀನಿ ಅಲ್ಲ ನಾನು ಎರಡರಲ್ಲೂ ರೆಡಿ ಇದ್ದೀನಿ ಆದ್ರೂನು ಸಹಜ ಆಗದೇ ಇರೋನು ಪರವಾಗಿಲ್ಲ ಎರಡರಲ್ಲೂ ಧೈರ್ಯವಾಗಿರ್ತೀನಿ ಈ ಸರ್ತಿ ಬಿಜೆಪಿ ಎಲ್ಲಾ ಸ್ಥಳೀಯ ನಾಯಕರು ಬೆಂಬಲ ಕೊಡ್ತಾರೆ ಖಂಡಿತ ಕೊಡಬೇಕು ನಮ್ಮ ಪಕ್ಷದ ನಿಯಮನೇ ಅದು ಪಕ್ಷ ಏನು ನಿರ್ಮಾಣ ಮಾಡುತ್ತೆ ಎಲ್ಲರೂನು ಅದಕ್ಕೆ ಭದ್ರಾಗಿರಬೇಕು ಎಲ್ಲರೂ ಕೊಡ್ತಾರೆ ಮೇಯರ್ ಆಗೋ ವಿಶ್ವಾಸದಲ್ಲಿ ಅಂತ ಇದ್ದೀರಿ ಹ ಮೇಯರ್ ಆಗುವಂತ ವಿಶ್ವಾಸದಲ್ಲಿ ಅಂತ ಇದ್ದೀರಿ ಖಂಡಿತ ಅದಿಲ್ಲ ಅಂದ್ರೆ ನಿಂತುಕೊಳ್ಳಕ್ಕೆ ಕಷ್ಟ ಆಗುತ್ತಲ್ವಾ ವಿಶ್ವಾಸ ಇದೆ ಅದರಿಂದ ಪಕ್ಷದ ಮೇಲೆ ವಿಶ್ವಾಸ ಇದೆ ಪ್ರೀತಿ ಇದೆ ಗೌರವ ಇದೆ ಎಲ್ಲ ಇದೆ ನಿಮಗೆ ಕ್ಯಾಂಡಿಡೇಟ್ ಅನ್ನು ಆಯ್ಕೆ ಮಾಡೋ ದೃಷ್ಟಿಯಲ್ಲಿ ಗಮನಿಸೋದಾದ್ರೆ ಬಿಜೆಪಿ ನಿಮಗೆ ಕೊಟ್ಟಂತ ಅವಕಾಶ ಅಥವಾ ಇಲ್ಲಿ ನಿಮ್ಮ ಅಧ್ಯಕ್ಷರು ಆಗಿ ನೀವು ಒಬ್ಬರೇ ಕ್ಯಾಂಡಿಡೇಟ್ ಅಂತ ಹೇಳುವಂತದ್ದೇ ದೊಡ್ಡ ಗೌರವ ಅಂತ ಹೌದು ಅದು ಪುಣ್ಯ ಅಲ್ವಾ